ದೋಸ್ತಿ ಪಕ್ಷಗಳು ಅಣ್ಣ ತಮ್ಮಂದಿರ ರೀತಿ, ಇದನ್ನ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಸಚಿವ ಬಂಡೆಪ್ಪ ಕಾಶಂಪುರ್ ಅವರು ಹೇಳಿಕೆಯನ್ನ ನೀಡಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ದೋಸ್ತಿ ಪಕ್ಷಗಳು ಅಣ್ಣ ತಮ್ಮಂದಿರ ರೀತಿ ಇದ್ದೇವೆ ನಾವು, ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯ ಇಲ್ಲ, ಇದನ್ನ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಅಂತ ಸಹಕಾರ ಸಚಿವರಾಗಿರುವಂತಹ ಬಂಡೆಪ್ಪ ಕಾಶಂಪುರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಎಲ್ಲ ನಿರ್ಧಾರ ರಾಹುಲ್ ಮತ್ತು ದೇವೇಗೌಡರದ್ದು, ಯಾರು ಏನೇ ಮಾತನಾಡಿದ್ರು ಕೂಡ ಏನೂ ಆಗೋದಿಲ್ಲ. ಸಚಿವ ಬಂಡೆಪ್ಪ ಕಾಶಂಪುರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಸರ್ಕಾರವನ್ನ ಯಾರು ಅಲ್ಗಾಡಿಸೋದಕ್ಕೆ ಸಾಧ್ಯವಿಲ್ಲ. ಅದೇನಾದ್ರೂ ಮೈತ್ರಿ ಖತಮ್ ಆಗಬೇಕು ಅಂದ್ರೆ ದೇವೇಗೌಡರು ರಾಹುಲ್ ಗಾಂಧಿ ಅವರೇ ಈ ಒಂದು ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಡಿದುಕೊಳ್ಬೇಕು ಅನ್ನೋ ರೀತಿಯಲ್ಲೇ ಪರೋಕ್ಷವಾಗಿ ಮಾತನಾಡಿರುವಂತದ್ದು. ಇನ್ಯಾರು ಕೂಡ ಈ ಸರ್ಕಾರವನ್ನ ಅಲುಗಾಡಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಕೂಡ ಹೇಳಿದ್ದಾರೆ. ಬಿಜೆಪಿಗೆ ಸಂಖ್ಯಾಬಲ ಇಲ್ಲ, BSY ಸಿಎಂ ಆಗಲ್ಲ. ಅವರು ಒಂದು ವೇಳೆ ಸಿಎಂ ಆದ್ರೆ ರಾಜಕೀಯ ನಿವೃತ್ತಿಯನ್ನ ತಗೊಳ್ತೀನಿ ನಾನು ಅಂತ ಕೂಡ ಸಚಿವ ಬಂಡೆಪ್ಪ ಕಾಶಂಪುರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ನಿನ್ನೆಯಷ್ಟೇ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ರು ರಾಜಕೀಯ ನಿವೃತ್ತಿಯ ಬಗ್ಗೆ, ಈಗ ಬಂಡೆಪ್ಪ ಕಾಶಂಪುರ್ ಅವರು ಕೂಡ ಯಡಿಯೂರಪ್ಪ ಸಿಎಂ ಆದ್ರೆ ನಾನು ರಾಜಕೀಯ ನಿವೃತ್ತಿ ಅಂತ ಹೇಳಿದ್ದಾರೆ. ಇನ್ನು ಸಚಿವ ಬಂಡೆಪ್ಪ ಕಾಶಂಪುರ್ ಅವರ ಜೊತೆ ನಮ್ಮ ಪ್ರತಿನಿಧಿ ಪರಶುರಾಮ್ ತಹಶೀಲ್ದಾರ್ ನಡೆಸಿರುವಂತಹ ಸಂದರ್ಶನ ಇಲ್ಲಿದೆ. ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಉಪಸಮರದ ಅಖಾಡದಲ್ಲಿ ಈಗಾಗಲೇ ದೋಸ್ತಿ ನಾಯಕರು ಮತ್ತು ಬಿಜೆಪಿ ನಾಯಕರ ನಡುವೆ ವಾಕ್ಸಮರ ಜೋರಾಗಿ ನಡೀತಾ ಇದೆ. ಇನ್ನೊಂದೆಡೆ ಎಚ್ ವಿಶ್ವನಾಥ್ ಅವರ ಕೊಟ್ಟಂತಹ ಹೇಳಿಕೆ ಕೂಡ ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿದೆ. ನಮ್ಮ ಜೊತೆಗೆ ಸಚಿವ ಬಂಡೆಪ್ಪ ಕಾಶಂಪುರ್ ಅವರಿದ್ದಾರೆ, ಅವರು ಮಾತಾಡ್ಸೋಣ. ಸರ್ ಹೇಳಿ ಸರ್, ಯಡಿಯೂರಪ್ಪನವರು ಏನು ಮುಂದಿನ ಮುಖ್ಯಮಂತ್ರಿ ಆಗ್ತಾರಾ ಏನೋ, ಇವು ನಿಮ್ಮ ಶಾಸಕರು ಕೂಡ ಅವ್ರ ಸಂಪರ್ಕದಲ್ಲಿದ್ದಾರಂತೆ. ಘನವತ್ತ ರಾಜ್ಪಾಲರು ಈ ಸರ್ಕಾರ ರಚನೆಗೆ ನಮಗೆ ಕೊಡಲಿಲ್ಲ, ಮೊದಲ ಯಡಿಯೂರಪ್ಪರಿಗೆ ಕೊಟ್ಟರು. ಸಂಖ್ಯೆ ತೋರಿಸ್ಲಿಕ್ಕಾಯ್ತಾ? ಸಂಖ್ಯೆ ಬೇಕು, ಸಂಖ್ಯೆ ನಮ್ಮ ಹತ್ರ ಇದೆ, ಇನ್ಕ್ಲೂಡಿಂಗ್ ರಮೇಶ್ ಜಾರಕಿಹೊಳಿ ಹಿಡ್ಕೊಂಡು ಒಬ್ಬರು ಏನದಲ್ಲ, ಇವೆರಡೂ ಪಕ್ಷದಿಂದ ಬಿಟ್ಟೋಗಲ್ಲ, ಬರೆದಿಟ್ಕೊಳ್ಳಿ. ಅವ್ರು ಅಕಸ್ಮಾತ್ 23ನೇ ತಾರೀಕು 8 ದಿವಸ ಟೈಮ್ ಅವ್ರು ಸರ್ಕಾರ ಮಾಡಿದ್ರೆ ನಾವು ನಿವೃತ್ತಿ ಹೊಂಡ್ತೀವಿ, ನಿವೃತ್ತಿನೇ. ಈಗ ಎಚ್ ವಿಶ್ವನಾಥ್ ಅವರ ಹೇಳಿಕೆ ಸಾಕಷ್ಟು ಗೊಂದಲ ಸೃಷ್ಟಿ ಮಾಡಿದೆ. ಸಿದ್ದರಾಮಯ್ಯನವರು ಏನೂ ಕೆಲಸ ಮಾಡಿಲ್ಲ, ಸಿದ್ದರಾಮಯ್ಯನವರು ಚಮಚಗಳು ಅವ್ರು ಬರವಾಗಿ ಮಾತಾಡ್ತಾರೆ ಅನ್ನುವಂಥದ್ದು, ಇದು ಪಕ್ಷದ ಮೇಲೆ ಡ್ಯಾಮೇಜ್ ಆಗಲ್ವಾ ಮೈತ್ರಿ ಸರ್ಕಾರದ ಮೇಲೆ? ಇವತ್ತು ನಿನ್ನೆ ಏನು ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು, ಎರಡೂ ಪಕ್ಷಗಳು ಅಣ್ಣತಮ್ಮರಿಗಿಂತ ಹೆಚ್ಚಿಗೆ ನೋಡ್ಕೊಂಡು ಹೋಗಬೇಕು, ನಾವು ನಡ್ಕೊಂಡು ಹೋಗಬೇಕು. ನಾವೆಲ್ಲ ಈಗ ಗೊಂದಲ ಸೃಷ್ಟಿ ಮಾಡೋದು, ನಾವು ಎರಡೂ ಪಾರ್ಟಿದವರು ಇವತ್ತು ಬಂದ್ ಮಾಡಬೇಕು. ಅದು ಏನು ತೀರ್ಮಾನ ತಗೊಂಡ್ರು ಮಾನ್ಯ ರಾಹುಲ್ ಗಾಂಧಿ ಆ್ಯಂಡ್ ದೇವೇಗೌಡರು, ಇವರಿಬ್ಬರ ಮೇಲೆ ಏನದಲ್ಲ ಈ ಸರ್ಕಾರ ನಡೀತಾ ಇದೆ. ಅವ್ರು ಏನೋ ಒಂದು ಆದೇಶ ಕೊಟ್ಟರು ಅವ್ರಿಬ್ಬರೇ ಕೊಡಬೇಕು, ವಿನ ಬೇರೆ ಯಾರೂ ಕೊಟ್ಟರು ಆಗಲ್ಲ. ಇವತ್ತು ಐಟಿ ದಾಳಿ ನಡೆದಿರುವಂಥದ್ದು, ಪರಿಶೀಲನೆ ನಡೀತಾ ಇರುವಂಥದ್ದು, ಏನು ಸರ್ ಇದೆಲ್ಲ ಅಂತ? ಯಾವ ಹಣನೂ ಇಲ್ಲ, ಏನೂ ಇಲ್ಲ. ರಾತ್ರಿ ರೇಡ್ ಆಯಿತು, ಎಲ್ಲ ಪಲಂಗ ಎಲ್ಲ ತೆಗೆದು ನೋಡಿದ್ರು ಸಿಗ್ತಾ ಏನಾರ ಏನಂದ್ರಿ. ಹಾಗಲ್ಲ, ಈ ಎಲೆಕ್ಷನ್ ಆಗೋದು ಒಂದು ಸೈದ್ಧಾಂತಿಕ ಮೇಲೆ, ಒಂದು ಇದ್ರ ಮೇಲೆ, ಡೆವಲಪ್ಮೆಂಟ್ ಮೇಲೆ ನಡೀತಾ ಇದೆ. ಈಗ ನಾವು ಈ ಕುಂದಗೋಳಿದೆ ಅಲ್ಲಿ ಪಾಪ ಅಲ್ಲಿ ನಿಧನ ಹೊಂದಿದ್ದಾರೆ, 5 ವರ್ಷಗೋಸ್ಕರ ಶಿವಳ್ಳಿ ಅವರಿಗೆ ಆರಿಸಿದ್ದು. ನಿಮ್ಮ ಥರ ಚಿಂಚೋಳಿ ಥರ ಆಪರೇಷನ್ ಮಾಡಿಲ್ಲ ನಾವು, ಜನ ತಮ್ಮ ಸ್ವ ಇಚ್ಛೆಯಿಂದ ಏನಾದಲ್ಲ ಒಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೆಂಬಲ ಸೂಚಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇದು ಬಂಡೆಪ್ಪ ಕಾಶಂಪುರ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪರಶುರಾಮ್ ತಹಶೀಲ್ದಾರ್, ನ್ಯೂಸ್ 18 ಕನ್ನಡ, ಹುಬ್ಬಳ್ಳಿ.